ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಹಾದಿಯನ್ನು ಇಬ್ಬರು ಆಯಿತು ಸಿ ಎಮ್ ಆಯಿತು ಡಿ ಕೆ ಡಿ ಕೆ ಡಿ ಸಿ ಎಮ್ ಆಗಿದ್ದಾಯಿತು ಸಚಿವರು ಆಗಿದ್ರೆ ಸಾಕಷ್ಟು ತುಂಬ ಪೈಪೋಟಿ ಕ್ಯೂರಿಯಾಸಿಟಿ ಇದೆ ಯಾಕಂದರೆ ನೂರ ಮೂವತ್ತೈದು ಪ್ಲಸ್ ಎರಡು ಮೂರು ಜನ ಇಂಡಿಪೆಂಡೆಂಟ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನೂರ ಮೂವತ್ತೈದು ಪ್ಲಸ್ ಶಾಸಕರನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಈಗ ಸಚಿವರನ್ನು ಆಯ್ಕೆ ಮಾಡೋದು ಕೂಡ ತುಂಬ ಕಬ್ಬಿಣದ ಕಡಲೆ ಅಂತ ಹೇಳ್ಬೋದು ಯಾಕಂದರೆ ಡಿ ಕೆ ಶಿವಕುಮಾರ್ ಬಣ್ಣದ ಕೆಲವೊಂದಿಷ್ಟು ನಾಯಕರಾಗಿರ್ಬೋದು ಸಿದ್ದರಾಮಯ್ಯರ ಬಣ್ಣದ ಕೆಲವೊಂದಿಷ್ಟು ನಾಯಕರಾಗಿರ್ಬೋದು ಅವ್ರದೇ ಆದಂಥ ಒಂದು ಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ದಾರೆ ನಾಳೆ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಯಾವುದೆಲ್ಲ ಪಟ್ಟಿ ಆಗ್ಬೋದು ಅಂದರೆ ಸಿದ್ದರಾಮಯ್ಯವರು ಹಿಂದೆ ಸಿ ಎಂ ಆಗಿದ್ದಂತಹ ಜಿಲ್ಲಾವಾರು ಕೆಲವ ಜೊತೆಗೆ ಜಾತಿವಾರು ಸಮಾನ ಹುದ್ದೆಗಳ ಹಂಚಿಕೆ ಆಗುವಂದರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ವಿಂಗಡಣೆ ಆಗಿತ್ತು ಸಚಿವ ಸಂಪುಟ ವಿಂಗಡಣೆ ಆ ರೀತಿ ಆಗಿತ್ತು ಈ ಬಾರಿ ಕೂಡ ಅದೇ ರೀತಿ ಮಾಡುವಂಥ ಸಾಧ್ಯತೆ ಇದೆ ಯಾಕಂದರೆ ತುಂಬ ಸೀನಿಯರ್ಗಳಿದ್ದಾರೆ ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ ಹೆಸರು ಕೇಳಿಬರ್ತಾ ಇದೆ ಪರಮೇಶ್ವರ್ ಆಮೇಲೆ ಬಿ ಕೆ ಹರಿಪ್ರಸಾದ್ ರಾಮಲಿಂಗಾರೆಡ್ಡಿ ಜಮೀರ್ ಅಹಮದ್ ಖಾನ್ ಎಂ ಬಿ ಪಾಟೀಲ್ ಯು ಟಿ ಖಾದರ್ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ್ ಸೌದಿ ಪ್ರಿಯಾಂಕ್ ಖರ್ಗೆ ಕೃಷ್ಣಬೈರೇಗೌಡ ಎಚ್ ಕೆ ಕೆ ಎಚ್ ಮುನಿಯಪ್ಪ ಮಧು ಬಂಗಾರಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ಎಂ ಸಿ ಸುಧಾಕರ್ ಮಾಗಡಿ ಬಾಲಕೃಷ್ಣ ಸ್ವಾಮಿ ಬಿ ನಾಗೇಂದ್ರ ತಿಮ್ಮಾಪುರ್ ದಿನೇಶ್ ಗುಂಡೂರಾವ್ ಪುಟ್ರಾಂಗ್ ಶೆಟ್ಟಿ ಸಂತೋಷ್ ಲಾಡ್ ಅಜಯ್ ಧರ್ಮ ಸಿಂಗ್ ಹೀಗೆ ಲಿಸ್ಟು ತುಂಬ ದೊಡ್ಡದಾಗಿ ಬೆಳೀತಿದೆ ಬಹುತೇಕ ಈಗ ಹೇಳಿದ ಲಿಸ್ಟಲ್ಲಿ ಎಲ್ಲರೂ ಕೂಡ ಅನುಭವಿ ಇರ್ತಕ್ಕಂಥ ಈ ಹಿಂದೆ ಸಚಿವರಾಗಿರ್ತಕ್ಕಂಥವ್ರು ಒಂದು ಏಯ್ಟಿ ಪರ್ಸೆಂಟ್ ಇದ್ದಾರೆ ಹಾಗಾಗಿ ಈ ಬಾರಿ ಹೊಸಬ್ರಿಗೆ ಅವಕಾಶ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಈ ಬಾರಿ ಯಾರನ್ನು ಸಚಿವರನ್ನಾಗಿ ಮಾಡಬೇಕು ಅವ್ರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂತ್ಕೊಂಡು ಮಾತಾಡಿದರೂ ಕೂಡ ಒಂದು ಲಿಸ್ಟ್ ರೆಡಿ ಮಾಡಿದ್ರು ಕೂಡ ಆ ಲಿಸ್ಟನ್ನು ಹೈಕಮಾಂಡ್ ಫೈನಲ್ ಮಾಡುತ್ತೆ ಅನ್ನೋ ಒಂದು ಒಪ್ಪಂದವನ್ನು ಮೊದಲೇ ಮಾಡಲಾಗಿದೆ ಹೀಗಾಗಿನೇ ಇವತ್ತೇನು ಸಿ ಎಲ್ ಪಿ ಸಿ ಎಲ್ ಪಿ ಮೀಟಿಂಗ್ ಮುಗಿದ ತಕ್ಷಣ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರದ ಒಂದು ರಚನೆಗೆ ಹಕ್ಕನ್ನು ಮಂಡಿಸಿದ ಬಳಿಕ ಮತ್ತೆ ಸಚಿವ ಆಕಾಂಕ್ಷೆಗಳ ಪಟ್ಟಿ ರೆಡಿಯಾಗುತ್ತೆ ಆ ರೆಡಿಯಾದ ಪಟ್ಟಿಯನ್ನು ನಾಳೆ ಮಧ್ಯಾಹ್ನ ಮತ್ತೆ ದೆಹಲಿಗೆ ಹೋಗಿ ಹೈಕಮಾಂಡ್ ಬಳಿ ಇಟ್ಟು ಅಲ್ಲಿ ಸಚಿವರ ಫೈನಲ್ ಲಿಸ್ಟ್ ರೆಡಿಯಾಗುತ್ತೆ ಶನಿವಾರ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಡಿ ಸಿ ಎಮ್ ಆಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಒಂದು ಇಪ್ಪತ್ತು ಮಂದಿ ಸ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅನ್ನೋ ಲೆಕ್ಕಾಚಾರ ವೆಯ್ಟ್ ಮಾಡೋಣ ಯಾರಿಗೆಲ್ಲ ಸಿಗುತ್ತೆ ಸಚಿವ ಸ್ಥಾನ ಅನ್ನೋದನ್ನ